ಪ್ರಿಯ ವೀಕ್ಷಕರೇ ನಮಸ್ಕಾರ. ಭೀಮವಾಹಿನಿ ಜನಪರ ಧ್ವನಿ. ಈ ಧ್ವನಿಯ ವಿಶೇಷ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶೇಷ ಸಂಚಿಕೆ ಅಂದ್ರೇನು ಅಂತ ಅಂದರೆ, ಇವತ್ತು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಅಕ್ಷರ ಜ್ಞಾನ ಪ್ರತಿಯೊಬ್ಬರಿಗೂ ಬೇಕು, ಶಿಕ್ಷಣ ಎಲ್ರಿಗೂ ಬೇಕು ಅನ್ನುವಂಥದ್ದು ಭಾರತೀಯ ಸಂವಿಧಾನದ ಕಳಕಳಿ ಉದ್ದೇಶ. ಆದರೆ ಭಾರತದಲ್ಲಿ ಇಂದಿಗೂ ಕೂಡ ಬಹುತೇಕ ಜನ, ಅದರಲ್ಲೂ ವಿಶೇಷವಾಗಿ ಶ್ರಮಿಕರು, ಬಡವರು, ಗ್ರಾಮೀಣ ಪ್ರದೇಶದವರು, ಶೋಷಿತರು, ಬುಡಕಟ್ಟು ಜನಾಂಗ ಇತ್ಯಾದಿ ಜನಾಂಗ ಈ ಶಿಕ್ಷಣದಿಂದ ವಂಚಿತರಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಪ್ರಕಾಶಿಸುತ್ತಿದೆ ಅನ್ನೋಂಥ ಅಭಿಮಾನದ ಮಾತಿನ ನಡುವೆಯೂ ಕೂಡ ಇದು ಎಲ್ಲೋ ಒಂದು ಕಪ್ಪು ಚುಕ್ಕಿಯಾಗಿ ನಮಗೆಲ್ಲ ಕಾಣಿಸ್ತಾ ಇದೆ ಅನ್ನುವಂಥದ್ದು ಆತಂಕದ ಸಂಗತಿ. ಹಾಗಾದರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಆ ವಂಚಿತ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಆಗಬೇಕು, ಯಾಕೆ ಅವರು ವಂಚನೆಗೊಳಗಾದರು ಅನ್ನೋದ್ರ ಬಗ್ಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಕರ್ನಾಟಕ ರಾಜ್ಯ ಜ್ಞಾನ ವಿಜ್ಞಾನ ಸಮಿತಿಯ ಮಾನ್ಯ ಕಾರ್ಯದರ್ಶಿಗಳಾದ ಶ್ರೀಯುತ ಈ ಬಸವರಾಜ್ ಅವರು ಆಗಮಿಸಿದ್ದಾರೆ. ಬಸವರಾಜ್ ಅವರು 90ರ ದಶಕದ ಸಾಕ್ಷರತಾ ಆಂದೋಲನದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವರು, ಸಂಘಟಕರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ. ಅದರ ಜೊತೆಗೆ ಜನಪರವಾದಂಥ ನಿಲುವುಗಳನ್ನಿಟ್ಕೊಂಡು ಇವತ್ತಿಗೂ ಕೂಡ ಸರ್ಕಾರಿ ಶಾಲೆಗಳ ಸಬಲೀಕರಣ, ಹಾಗೆಯೇ ಅಲ್ಲಿನ ಶಾಲಾಭಿವೃದ್ಧಿ ಸಮಿತಿಗಳ ಸಬಲೀಕರಣಕ್ಕಾಗಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಶ್ರೀಯುತರನ್ನು ಮಾತಾಡಿಸ್ತಾ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವೆಲ್ಲೂ ಪಾಲ್ಗೊಳ್ಳೋಣ, ಬನ್ನಿ. ಸರ್ ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ. ಸರ್, ಮೊದಲಿಗೆ ನಾನು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಶುಭಾಶಯಗಳನ್ನು ತಮಗೆ ತಲುಪಿಸ್ತಾ ಇದ್ದೀನಿ. ತಮ್ಮಂಥ ಏನು ಭಾರತದಲ್ಲಿ ಹೋಲಿಕೆ ಮಾಡಿದ್ರೆ ಲಕ್ಷಾಂತರ ಜನ ಸಾಕ್ಷರತೆಯ ದೀಪ ಬೆಳಗಿಸೋದಕ್ಕೆ ತಾವು ಒಂದು ರೀತಿ ದೀಪಗಳಾಗಿ ಬೆಳಗ್ದಂಥವ್ರು. ಹಾಗಾಗಿ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸಾಕ್ಷರತೆ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಸರ್ ಇದನ್ನು ಯಾಕೆ ಆಚರಿಸ್ತೀವಿ ನಾವು? ಈಗ ಶಿಕ್ಷಣ ಒಂದು ಪರಿವರ್ತನೆಯ ಅಸ್ತ್ರ. ಹೌದು. ಸೊ ಎಲ್ಲರೂ ಕೂಡ ಸಾಕ್ಷರರಾಗಬೇಕು, ಅವರು ಸ್ವಾವಲಂಬಿಗಳಾಗಬೇಕು, ಬೇರೆಯವರಿಂದ ಮೋಸಕ್ಕೊಳಗಾಗಬಾರ್ದು, ಈ ದೇಶವನ್ನು ಅರಿಬೇಕು. ಅಂದರೆ ನಮ್ಮ ಸಾಕ್ಷರತೆಯಲ್ಲಿ ನಾವು ಸಪ್ತರಶ್ಮಿ ಹಾಡಿನಲ್ಲಿ ನಾನು ಅನೇಕ ಅಂಶಗಳು, ಈಗ ಓದಿ ಬರೆಯುವುದ ಕಲಿಯಿರಿ, ದುಡಿ ದುಡಿದು ದಣಿದು ಬೆಂಡಾದವರೇ. ಅಂದರೆ ಕೆಲವರಿಗೆ ತುಂಬ ಕಡಿಮೆ ಜನರಿಗೆ ಅವರು ಎಲ್ಲೋ ಒಂದು ಓದಿ ಕಲ್ತ್ಕೊಳ್ತಿದ್ರು, ಎಲ್ಲಾದರೂ ಹೋಗಿ ಅವ್ರಿಗೆ ಓದೋದಕ್ಕೆ ಅವರಿಗೆ ಶಕ್ತಿ ಇತ್ತು, ಅವಕಾಶಗಳಿತ್ತು. ಆದರೆ ಬಹು ಪ್ರಮಾಣದ ಜನರು ಅವರು ಸಾಕ್ಷರರಾಗದೆ ಹೋದರೆ ನಮ್ಮ ಅಭಿವೃದ್ಧಿ ಸರಿಯಾಗಿ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು 66ರಲ್ಲಿ ಪ್ರಾರಂಭ ಮಾಡಿದರು. ಆ ನಂತರ ಹಂತ ಹಂತವಾಗಿ ಬೇರೆ ಬೇರೆ ರಾಷ್ಟ್ರಗಳು ತಮ್ಮದೇ ಆದ ಈ ಸಾಕ್ಷರತಾ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಈ ರಷ್ಯಾದಲ್ಲಿ ರೆವಲ್ಯೂಷನ್ ಆದಮೇಲೆ ಲೆನಿನ್ ಅವರನ್ನೇ ಸಾಕ್ಷರತಾ ಆಂದೋಲನ ಸ್ಟಾರ್ಟ್ ಮಾಡಿದರು. ಈ ಕಲಿಯಿರಿ ಕಲಿಸಿರಿ ಅವರೇ ಅವರಿಂದ ಬಂದಿದ್ದು. ಅದೇ ಥರ ವಿಯೆಟ್ನಾಂನಲ್ಲಿ ಆ ಥರ ಒಂದು ಅಕ್ಷರದ್ದು ಇದೆಲ್ಲ ಮಾಡಿದರು. ನಮ್ಮ ಭಾರತಕ್ಕೆ ಬಂದರೆ ಮೊದಲು ಕೊಟ್ಟಾಯಂ ಕೇರಳದ, ಅದನ್ನು ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಅಂತ ಘೋಷಣೆ ಮಾಡಿದರು. ಅದನ್ನು ಪ್ರಾಯೋಗಿಕವಾಗಿ ಮಾಡಿದ ನಂತರ 90ರಲ್ಲಿ ಇಡೀ ದೇಶಕ್ಕೆ ಒಂದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಮಿಷನ್, ರಾಷ್ಟ್ರ ಸಾಕ್ಷರತಾ ಮಿಷನ್, ಡ್ರಿಂಕಿಂಗ್ ವಾಟರ್ ಮಿಷನ್, ಟೆಕ್ನಾಲಜಿ ಮಿಷನ್, ಅದರಲ್ಲಿ ಸಾಕ್ಷರತಾ ಮಿಷನನ್ನು ಪ್ರಾರಂಭ ಮಾಡಿ ಕ್ಯಾಂಪೇನ್ ಮೋಡಲ್ಲಿ ಅಲ್ಲಿ ತನಕ ಏನಿತ್ತು ಅಂದರೆ ರಾತ್ರಿ ಶಾಲೆಗಳು, ವಯಸ್ಕರ ಶಿಕ್ಷಣ ಸಂಸ್ಥೆ ರಾತ್ರಿ ಶಾಲೆಗಳು ಅಂತ, ಅದು ಅದರದೇ ಆದ ಒಂದು ಮೆರಿಟ್ ಡಿಮೆರಿಟ್ಸ್ ಇತ್ತು. ಅದಕ್ಕೋಸ್ಕರ ಇದನ್ನು 10 ತಿಂಗಳ ಕ್ಯಾಂಪೇನ್ ಮೋಡ್ ಅಂತ ಹೇಳಿ ಈ 90ರ ನಂತರ ಸಾಕ್ಷರತಾ ಆಂದೋಲನವನ್ನು ಪ್ರಾರಂಭ ಮಾಡಿದರು. ಇದರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಯಾರಿಗೆ ಈ ಔಪಚಾರಿಕ ಶಾಲೆಗಳಿಗೆ ಬಂದು ಕಲಿಯಕ್ಕೆ ಸಾಧ್ಯ ಆಗಿಲ್ಲ, ಅದರಲ್ಲೂ 15-40 ವರ್ಷದ ವಯೋಮಾನದವರು, ಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ, ಅವರು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಈ ಸಾಕ್ಷರತಾ ಆಂದೋಲನವನ್ನು ಪ್ರಾರಂಭ ಮಾಡಿದರು. ಅದರಲ್ಲಿ ಹಶ್ಮಿಯವರ ಹಾಡನ್ನೇ ಹೇಳಿರಿ ಅಂದರೆ ಕೊನೆಯಲ್ಲಿ ಇದೆ ಅದು, ಲೋಕವನ್ನೆಲ್ಲ ಬಾಚಿ ತಬ್ಬಲು ಓದಲೇಬೇಕು ಓದಿ ತಿಳಿ, ಅಂದರೆ ಅವನು ವಿಶ್ವಮಾನವಾಗಬೇಕು ಅನ್ನೋದು ಅದರೊಳಗಡೆ ಇದೆ. ಅದೇ ಥರ ದುಡಿಮೆಗೆ ಅದರ ಹಕ್ಕನ್ನು ಕೊಡಿಸಲು ಓದಲೇಬೇಕು ಓದಿ ತಿಳಿ,
ದೇಶವ ನಿನ್ನ ರೀತಿಲಿ ನಡೆಸಲು ಓದಲೇಬೇಕು ಓದಿ ತಿಳಿ. ಅಂದರೆ ಇದು ಜಸ್ಟ್ ಅಕ್ಷರ ಕಲಿಕೆಗಷ್ಟೇ ಸೀಮಿತ ಅಲ್ಲ, ಬರೀ ಸಿಗ್ನೇಚರ್ಗೆ ಸೀಮಿತ ಅಲ್ಲ, ಈ ಸಮಾಜವನ್ನು ಅರ್ಥ ಮಾಡ್ಕೋಬೇಕು, ದೇಶವನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಬದಲಾಯಿಸಿ ನಿನ್ನ ರೀತಿಗೆ ಅದು ನಡೆಯೋ ಥರ ಮಾಡೋದಕ್ಕೆ ನೀನು ಓದಿ ಕಲಿ ಅಂತ. ಆದರೂ ಇದು ಆ ಒಂದು ಹಿನ್ನೆಲೆ ಒಳಗಡೆ ಈ ಸಾಕ್ಷರತಾ ಆಂದೋಲನಗಳನ್ನ ಪ್ರಾರಂಭ ಮಾಡಿತ್ತು. ಇಷ್ಟೆಲ್ಲ ಪ್ರಯತ್ನಗಳಾಯಿತು, ತಾವು ಹೇಳಿದ್ರಿ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ, ಹಾಗೆಯೇ ಭಾರತಕ್ಕೂ ಕೂಡ ಏನು ಕಡಿಮೆ ಇಲ್ಲ. ಹೀಗಿದ್ದೂ ಕೂಡ ಇಂಥ ಇತಿಹಾಸದ ಒಳಗಡೆ ಸೇರಿಕೊಳ್ಳೋದಕ್ಕೆ ಒಂದಷ್ಟು ಸಮುದಾಯಗಳು ಯಾಕೆ ಸರ್ ವಂಚಿತವಾದವು? ಇದು ಸ್ವತಂತ್ರ ಹೋರಾಟದಲ್ಲೂ ಹೀಗೇನೆ, ಯಾರಿಗೆ ಜಮೀನು ಇತ್ತು, ಮನೆಯಲ್ಲಿ ರೇಷನ್ ಇತ್ತು ಮತ್ತು ಜ್ಞಾನ ಇತ್ತು, ಅವ್ರು ಹೋಗಿ ಚಳುವಳಿನಲ್ಲಿ ಸೇರಿಕೊಂಡ್ರು, ಅವರೇ ಮುಂಚೂಣಿ ಜಾಸ್ತಿ. ಡೇ ಟು ಡೇ ದುಡಿದು ಅವತ್ತಿನ ಜೀವನ ಸಾಗಿಸ್ಬೇಕಾಗಿರೋರಿಗೆ ಅಂಥ ಅವಕಾಶಗಳಿರಲಿಲ್ಲ. ಓಕೆ, ಇಲ್ಲೂ ಅಷ್ಟೇ. ಮೊದಲನೇದು ಒಂದು ಅರಿವು, ತಲೆಮಾರುಗಳು ಶಿಕ್ಷಣ ಬಂದಿತ್ತು. ಇವರೆಲ್ಲ ಮೊದಲ ತಲೆಮಾರಿನ ಅಥವಾ ಅವ್ರ ತಂದೆ ತಾಯಿ ಓದಿಲ್ಲದೆ ಇರೋರಿದ್ರಲ್ಲ, ಅವರಿಗೆ ಇದರಿಂದ ಏನು ಅನ್ನೋದು ಒಂದು ಪ್ರಶ್ನೆ. ಈಗ ನಿಮ್ಮ ಹತ್ರ ಜಮೀನು ಒಂದು ಏನೋ ಇದ್ದರೆ ಅದು ನಿರ್ವಹಣೆ ಮಾಡೋಕ್ಕಾರು ಓದಬೇಕು. ನನ್ನ ಜಮೀನೇ ಇಲ್ಲ, ನಾನು ಕೂಲಿ ಮಾಡುವಾಗ ಏನು ಅವ್ರು ಕೊಟ್ಟೆ ದೀಸ್ಕೊಳ್ಳೋದು, ಅವರಿಗೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗದೆ ಇರೋದು ಒಂದು. ಮತ್ತು ಅವರ ಸಮಯ, ಈ ಅರಿವು ಮತ್ತು ಸಮಯ ಎರಡರ ಕೊರತೆಯಿಂದಾಗಿ ಕೆಲವು ವಿಭಾಗಗಳು ಈ ಮೂಲ ಔಪಚಾರಿಕ ಶಿಕ್ಷಣ ವ್ಯಾಪ್ತಿಗೆ ಬರಲಿಲ್ಲ. ಅನೌಪಚಾರಿಕ ಈ ಥರ ಸಾಕ್ಷರತಾ ಆಂದೋಲನದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಆ ಥರದ ಸಮಸ್ಯೆಗಳು. ಆದರೆ ಒಂದ್ಸರಿ ಇದಕ್ಕೆ ಅನೇಕ ಕಡೆ ಕಲಿತವರು ಕೂಡ ಇದಕ್ಕೆ ಕೆಲವರು ಬೆಂಬಲವಾಗಿ ನಿಂತರೆ ಕೆಲವರು ಇದನ್ನು ವಿರೋಧಿಸಿ ಇಂಡೈರೆಕ್ಟಾಗಿ ವಿರೋಧಿಸಿರೋರು ಇದ್ದಾರೆ. ಅಯ್ಯೋ ಅವರೆಲ್ಲ ಏನು ಕಲಿಯೋದು ಅಂತ ಅಂದ್ಬಿಟ್ಟು. ಆದರೆ ಈ ಕಲಿಯಕ್ಕೆ ಆಸಕ್ತಿ ಉತ್ಸಾಹ ತೋರಿದ್ದು ಆ ಜನಗಳೇ, ಯಾರಿಗೆ ಸಿಕ್ಕಿರಲಿಲ್ಲ. ಯಾಕೆಂದ್ರೆ ನಾವು ಆ ಕಲಿಕಾ ಕೇಂದ್ರಗಳನ್ನು ಈಗ ಹಟ್ಟಿ ಇದ್ದರೆ ಅಲ್ಲೇ ಮಾಡಬೇಕು, ಆಸಕ್ತಿನೂ ಅವರಲ್ಲೇ ಜಾಸ್ತಿ ಬಂದಿದ್ದು. ಆದರೆ ಇದಿಗೆಲ್ಲ ಕ್ಯಾಂಪೇನ್ಸ್ಗೆಲ್ಲ ಒಂದು ಲಿಮಿಟ್, 10 ತಿಂಗಳು ಅಂತೀವಿ. 10 ತಿಂಗಳಲ್ಲಿ ನಾವು ಸರ್ವೆ ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಮೆಟೀರಿಯಲ್ ಮಾಡಬೇಕು, ಕಲಿಸ್ಬೇಕು, ಎವ್ಯಾಲ್ಯೂಯೇಷನ್ ಮಾಡಬೇಕು. ಎವ್ಯಾಲ್ಯೂಯೇಷನ್ ಮಾಡುವಾಗ ಎಲ್ಲರಿಗೂ ಏನು ಅಂದರೆ, 10 ತಿಂಗಳಲ್ಲಿ ನಾನು ಎಲ್ಲ ಕಲಿತು ಅಂತ ತೋರಿಸ್ತಾ ಇದ್ರೆ ನಾನು ಫೇಲೇನು ಅಂತ ಬಿಟ್ಟು ಸ್ವಲ್ಪ ಕುಕಪ್ ಮಾಡಿನೂ ಪರ್ಸೆಂಟೇಜು 80% ಅನೌನ್ಸ್ ಮಾಡೋದಿದೆಲ್ಲ ಬಂದಾಗ ಒಂದು ಸ್ವಲ್ಪ ಘರ್ಷಣೆಗಳು ಆಯಿತು. ಯಾರಿಗೆ ಈ ಸ್ವಯಂ ಸೇವಾ ಸಂಸ್ಥೆಗಳಿಂದ ಬಂದಂಥ ಸೆಕ್ರೆಟರಿಗಳು, ಜಿಲ್ಲಾಧಿಕಾರಿಗಳು, ಅವ್ರಿಗೂ ಸ್ವಲ್ಪ ಘರ್ಷಣೆಗಳು ಕೂಡ ಆಗಿ ಇದಾಯಿತು. ಒಟ್ಟಾರೆ ಈ ಹಿಂದುಳಿದ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತಹ ಸಮುದಾಯದವರು ಅವರ ಮುಂದೆ ಬರುವಂಥದ್ದು ಸ್ವಾಭಾವಿಕವಾಗಿಯೇ ಸ್ವಲ್ಪ ಕಡಿಮೆ ಇತ್ತು. ಸಾಕ್ಷರತಾ ಆಂದೋಲನ ಇದನ್ನ ಬ್ರೇಕ್ ಮಾಡಿದೆ, ಸ್ವಲ್ಪ ಮಟ್ಟಿಗೆ ಬ್ರೇಕ್ ಮಾಡಿದೆ. ಈಗ ಕಲಾವಿದರಾಗಿ ಬಂದಿದ್ದವರು ಅವರೇ ಜಾಸ್ತಿ ಇದ್ರು. ಯಾಕೆಂದ್ರೆ ಈ ಎಕ್ಸ್ಪ್ರೆಷನ್ ಇರೋದು ಆ ಸಮುದಾಯಕ್ಕೇನೆ, ಮಹಿಳೆಯರು ಮತ್ತು ಈ ಹಿಂದುಳಿದ ಪ್ರದೇಶದವರು ಅವರ ಸಂಖ್ಯೆ ಅವರ ಕಲಿಕೆಯ ಪ್ರಮಾಣದಲ್ಲಿ ಇನ್ನೂ ಕಡಿಮೆನೆ ಇದೆ. ಆದರೆ ಇದು ಸ್ವಲ್ಪ ಸಹಾಯ ಮಾಡ್ತು, ಸಹಾಯ ಮಾಡ್ತು. ಒಂದು ಅವ್ರು ಕಲಿಯೋದಕ್ಕೆ, ಎರಡನೇದು ಓ ಇದು ಕಲಿಯೋದು ಇಂಪಾರ್ಟೆಂಟು ಅಂತ ತಮ್ಮ ಮಕ್ಕಳನ್ನ ಶಾಲೆಗೆ ಕಲಿಸೋದಕ್ಕೆ ಎರಡು ಎಫೆಕ್ಟ್ನೂ ಕೂಡ ಇದು ಮಾಡಿದೆ. ತಾವು ಹೇಳಿದ್ರಿ ಸರ್, ಎಲ್ಲ ಒಂದು ಕಡೆ ಸಾಕ್ಷರತೆಯ ದೀಪವನ್ನು ಬೆಳಗಿಸುವಂಥ ಕೆಲಸಕ್ಕೆ ಹಲವರು ಸ್ವಲ್ಪ ಉಳ್ಳವರ ಅಡ್ಡಿ ಇತ್ತು ಅಂತ ಹೇಳಿ. ಬಹುಶಃ ಇದನ್ನು ನಾವು ಭಾಳಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ, ವಾಸ್ತವವಾಗಿ ಪುಲೆ ದಂಪತಿಗಳಿಗೆ ಆಗಿದ್ದನ್ನು ನೋಡಿದ್ದೀವಿ, ಅಂಬೇಡ್ಕರ್ಗೂ ಆಗಿದ್ದನ್ನು ನೋಡಿದ್ದೀವಿ. ಹಾಗಾಗಿನೇ ಅವರ 3 ಸೂತ್ರಗಳಲ್ಲಿ ಶಿಕ್ಷಣ ಮೊದಲನೇ ಸೂತ್ರ ಅಂಬೇಡ್ಕರ್ ಅವ್ರದ್ದು. ಸರ್, ನಿಮ್ಮ ಆ ಕಾರ್ಯಕ್ಷೇತ್ರದ ಆ ಸಂದರ್ಭದಲ್ಲಿ ಇಂಥದ್ದನ್ನು ನೋಡಿದಂತೆ ನೆನಪಿದೆಯಾ ಸರ್? ಅಂದರೆ ನಾನು ನೇರವಾಗಿ ನನ್ನ ಗಮನಕ್ಕೆ ಬಂದಿಲ್ಲ, ಬಟ್ ಕೆಲವರು ಹೇಳಿದ್ದಾರೆ ಅಲ್ಲೆಲ್ಲ ಸೆಂಟ್ರ್ ಮಾಡ್ತೀವಿ ಅಂದರೆ ಕೊಡದೇ ಇರೋದು, ಇಲ್ಲ ಆಗೋದಿಲ್ಲ ಬೇರೆ ಕಡೆ ಮಾಡ್ಕೊಳ್ಳಿ ಈ ಥರದ್ದು ಕೆಲವರು. ಅದು ಅನೇಕ ಕಾರಣಗಳಿಗೆ, ಕೆಲವು ಪೊಲಿಟಿಕಲ್ ರೀಸನ್ನು, ಅಲ್ಲಿ ನಮ್ಮ ವಾಲಂಟಿಯರ್ ಯಾವ ಕಡೆ ಇರ್ತಾನೆ ಅವನ ವಿರುದ್ಧದ ಗುಂಪವರಿದ್ರೆ ಅವರು ಆ ಥರ ತೊಂದರೆ ಮಾಡೋದು. ಇನ್ನು ಕೆಲವರು ಈಗ ತಮ್ಮ ಹಿಡಿತದಿಂದ ಜನ ಆಚೆ ಹೋಗ್ಬಿಟ್ರೆ ಅನ್ನೋ ಒಂದು ವಿಭಾಗ. ಈಗ ನೀವು ಎಷ್ಟೋ ಕೊಟ್ಟು ಕೂಲಿ ಮಾಡಿಸ್ಕೋಬೋದು, ಅವನು ಅಕ್ಷರಸ್ಥ ಆದರೆ ಸ್ವಲ್ಪ ಬೇರೆ ಕಡೆದೆಲ್ಲ ತಿಳ್ಕೊಳ್ತಾನೆ, ಪೇಪರ್ ಓದ್ತಾನೆ, ಬೇರೆ ಕಡೆ ಕೂಲಿ ಎಷ್ಟಿದೆ, ಈ ಊರಲ್ಲಿ ಎಷ್ಟಿದೆ ಅಂತ ಅದಕ್ಕೆ ಹೋಲಿಕೆ ಮಾಡಿ ನೋಡೋ ಶಕ್ತಿ ಬರುತ್ತೆ. ಆ ಕಾರಣಕ್ಕೂ ಕೆಲವರು ವಿರೋಧ
ಅಂದರೆ ಇಂಥ ಕೆಲಸಗಳನ್ನ ನೇರವಾಗಿ ವಿರೋಧ ಮಾಡಕ್ಕೆ ಬರಲ್ಲ. ಹೌದು, ಈಗ ಉದಾಹರಣೆಗೆ ಈಗ BJP RSS ಇವರೆಲ್ಲ ಇದ್ದಾರೆ, ಅವರು ಕಮ್ಯುನಲ್ಸು ಮತ್ತು ಇದೆಲ್ಲ ಮಾತ್ನ ಮೌಢ್ಯಾಚರಣೆಯನ್ನು ಬೆಂಬಲಿಸ್ತಾರೆ, ಆದರೆ ಓಪನ್ ಆಗಿ ಹೇಳಕ್ ಬರಲ್ಲ. ಅದನ್ನೆಲ್ಲ ಒಳಗೆ ಮಾಡಬೇಕು, ಓಪನ್ ಆಗಿ ಇಲ್ಲ ವಿಜ್ಞಾನ ಬೆಳೆಯಬೇಕು, ವೈಜ್ಞಾನಿಕ ಚಿಂತನೆ ಬೆಳೆಯಬೇಕು, ಸಮಾನತೆ ಅಂತಲೇ ಮಾತಾಡ್ತಾರೆ. ಆದರೆ ಅಂತರಾಳದಲ್ಲಿ ಅದಿರೋದಿಲ್ಲ. ಅದೇ ಥರ ಈ ಶಾಲೆಗೆ ಶಿಕ್ಷಣಕ್ಕೆ ಸಾಕ್ಷರತೆಗೆ ವಿರೋಧ ವ್ಯಕ್ತಪಡಿಸ್ಬಿಟ್ರೆ ಅವರು ಅನ್ಪಾಪ್ಯುಲರ್ ಆಗಿಬಿಡ್ತಾರೆ. ಸೊ ಆ ಕಾರಣಕ್ಕೆ ಅದನ್ನ ನೇರವಾಗಿ ಹೇಳದೆ ಇದ್ರು ಬೇರೆ ಬೇರೆ ಥರದ್ದು ಸಣ್ಣ ಸಣ್ಣ ಪ್ರಯತ್ನ ಮಾಡಿದ್ದಾರೆ. ಆದರೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ನಮ್ಮ ಜೊತೆ ಇದ್ದಿದ್ದರಿಂದ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು ಅವರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜೊತೆ ಇದ್ದಿದ್ದರಿಂದ ಇವರು ಅದನ್ನೆಲ್ಲ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ. ಸಣ್ಣ ಪುಟ್ಟದ್ದು ಸ್ವಲ್ಪ ಅಸಹಕಾರ ಇದೆಲ್ಲ ಮಾಡಿದ್ದಾರೆ. ನನಗೆ ಸ್ವತಃ ಆ ಸಂದರ್ಭದಲ್ಲಿ ಬರ್ತಾ ಇದ್ದಂಥ ಹಾಡುಗಳ ಬಗ್ಗೆ, ಬೀದಿ ನಾಟಕಗಳ ಬಗ್ಗೆ ಬಹಳಷ್ಟು ಏನು ಬೆರಗುಗಣ್ಣಿಂದ ನೋಡ್ತಾ ಇದ್ದಂಥ ಕಾಲಘಟ್ಟ ನಾವೆಲ್ಲ. ಸೊ ಅದರ ಒಂದು ಜಲಕ್ ಬರಲಿ ಸರ್. ಅದೇ ನಮ್ಮ ಗ್ಯಾರಂಟಿ ರಮಣ್ಣ ಆಸಂದವರು, ಏ ರಮಣ್ಣ ಒಂದು ಹಾಡು ಬರೀ ಅಂತ ಅಂದ್ಬಿಟ್ಟು ಒಂದು ಮಾತಾಡಿದ್ರೆ ಒಂದು ಬೀಡಿ ಸೇದಿ ಟೀ ಕುಡಿಯೋ ಹೊತ್ತಿಗೆ ಒಂದು 4 ಲೈನ್ ಬರೆದ್ಬಿಡು, ಬರೆದು ಟ್ಯೂನ್ ಹಾಕ್ಬಿಡು ಅವರು. ಓಕೆ, ಅದರಲ್ಲಿ ಏಳವ್ವ ನಿಂಗವ್ವ ಕಲಿಯೋಣ ನಾವು ಬಾರವ್ವ, ಅನ್ನ ಬೆಳೆವ ದೇಶದಲ್ಲಿ ಕನ್ನ ಹಾಕೋರೆಚ್ಚವರಲ್ಲಿ, ನಿನ್ನೆ ಮೊನ್ನೆ ಬಂದವರೆಲ್ಲ ಪೆನ್ನ ಹಿಡ್ಕೊಂಡು ಕುಂತವರಲ್ಲಿ, ಏಳವ್ವ ನಿಂಗವ್ವ ಕಲಿಯೋಣ ನಾವು ಬಾರವ್ವ. ಈ ಥರದ ಹಾಡು ಸುಮಾರು ಜನ ಬರೆದ್ರು. ಗೊಲ್ಲಳ್ಳಿ ಶಿವಪ್ರಸಾದ್ ರಾಮಯ್ಯವ್ರು ಬರೆದ್ರು. ರಾಮಯ್ಯ, ಈ ಅಕ್ಷರ ಯಾರದು, ಈ ಅಕ್ಷರ ನಮ್ಮದು, ಮಣ್ಣನ್ನು ಹೊಲಿ ಹೊರುವ ಕೂಲಿಯದು ನಮ್ಮ ಕೂಲಿಯದು, ಮೊಳಕೆ ಬೆಳೆವ ರೈತನದು ನಮ್ಮ ರೈತನದು, ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು ಅದು. ಸೊ ಇಲ್ಲಿ ಅಕ್ಷರದ ಅಷ್ಟೇ ಹೇಳ್ತಿರಲ್ಲ, ರಾಜರು ಹೋದರು ಸಚಿವರು ಬಂದರು, ಬೆಳಕೆ ಇಲ್ಲ ಬದುಕಿಗೆ, ಸೋಪಿನ ಬೆಲೆಯು ಸೊಪ್ಪಿಗಿಲ್ಲವೋ, ರೈತರ ಬೆಳೆಗೆ ಬೆಲೆಯೇ ಇಲ್ಲವೋ, ಇದೆಲ್ಲನೂ ಸೇರಿಸ್ಕೊಂಡು ನಾವು ಲಿಟ್ರಸಿ ಮಾಡ್ತಿದ್ದಿದ್ದು. ಅಂದ್ರೆ ಅದ್ರ ಬಗ್ಗೆ ಆ ಲಿಟ್ರಸಿ ಕೂಡ ಬೇಕು. ಹೌದು, ಆ ಟೈಮ್ನಲ್ಲೇ ಬೇರೆ ವಿಷಯ, ನಮ್ಮ ಜಾಹವ್ ನಾರಾಯಣ ಸ್ವಾಮಿ ಅವ್ರದ್ದು ಮಾನವರಾಗೋಣ, ಎಲ್ಲ ಕಡೆ ಮಾನವರಾಗೋಣ ಬನ್ನಿ ಮಾನವರಾಗೋಣ, ಅದು ಕೂಡ ಈ ಸಾಕ್ಷರತೆ ಸ್ವಾವಲಂಬನೆ ಮತ್ತು ಸಮಾನತೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು. ಅದೇ ಥರ ನಮ್ಮ ರಾಮಣ್ಣ ಇನ್ನೊಂದು ಬದಿ, ಒತ್ತಬೇಡ ಒತ್ತಬೇಡ ಹೆಬ್ಬೆಟ್ಟು, ಅಣ್ಣ ಬರುತ್ತೈತೆ ನಾಳೆ ನಿನಗೆ ಆಪತ್ತು, ಆ ಹಚ್ಚ ಹಚ್ಚ ಬ್ಯಾಡ ಹಚ್ಚ ಬ್ಯಾಡವ್ವ. ಅಂದರೆ ಹಿಂದೆ ಬರೆದಿದ್ದ ಹಾಡುಗಳು ಕೂಡ ಈ ಟೈಮ್ನಲ್ಲಿ ಅವಕ್ಕೆಲ್ಲವಕ್ಕೂ ಒಂದು ಅರ್ಥ ಬಂದ್ಬಿಡ್ತು. ಹೌದು ಹೌದು ಹೌದು. ಜೀತಕ್ಕ ನನ್ನನ್ನ ಎಲೆ ಬಾಳೆ ಸುಳಿ ನಾನವ್ವ. ನಮ್ಮ ಟೇಕರಾಜ್ ಅಂತ ಗುಬ್ಬಿನಲ್ಲಿ ಒಬ್ರು ಇದ್ರು ತಹಸೀಲ್ದಾರು, ಅವರು ಇದನ್ನ ಬಹಳ ಚೆನ್ನಾಗಿ ಹಾಡೋರು. ಆಮೇಲೆ ಅವರು ಇದನ್ನ ನೋಡಿ ಒಂದು ಹಾಡುಗಳು ಸುಮಾರ ಬಳ ಸುಮಾರ ಅಂತ ಒಂದು ಹಾಡು ಬರೆದ್ರು. ಅಂದ್ರೆ ಸುಮಾರ ಅಂದ್ರೆ ಕಳಪೆ ಅಂತ. ಗುರು ಇಲ್ಲದ ಮಠವು ಸುಮಾರ, ಅಕ್ಷರ ಕಲಿಯದ ಮಂದಿ ಸುಮಾರ ಅಂತ ಅವರು ಬರೆದ್ರು. ರಾಮಲಿಂಗಮ್ ಅಂದ್ಬಿಟ್ಟು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ರು, ಅವರು ಸ್ವಲ್ಪ ಎಕ್ಸ್ಟ್ರೀಮ್ ಲೆಫ್ಟ್ ಅವರು. ಅವರು ಅವ್ರದ್ದು ಹಾಡು ಬಳಸವು, ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು, ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು, ಶೂದ್ರ ಜನರು ಅಕ್ಷರಗಳ ನೋಡಬಾರದೆಂಬ ಮಾತು, ಹೆಣ್ಣು ಮಕ್ಕಳು ಓದಬಾರದೆಂಬ ಮಾತು ದೂರ ಸರಿದು, ಪಂಚಾಂಗವೇ ದಿಕ್ಕಿಲ್ಲದೆ ಹಾರಿ ಹೋಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಈ ಥರದ್ದು ನಾವು ಅದನ್ನೆಲ್ಲ ಈಗ ನಾವು ಯೋಚನೆ ಮಾಡ್ತೀನಿ, ನಾವು ಇದನ್ನೆಲ್ಲ ಎಲ್ಲೋ ಒಂದು ಕಡೆ ಇಡಬೇಕಿತ್ತು ಅಂತ ಎಲ್ಲೆಲ್ಲೋ ಇದೆ. ಆದರೆ ಸಂದರ್ಭ ಬಂದಾಗ ತಕ್ಷಣಕ್ಕೆ ಒಂದೊಂದೇ ಒಂದೊಂದೇ ನೆನಪಾಗ್ತಾ ಹೋಗ್ತವೆ ಅಂತ. ಅಪ್ಪಿ ತಪ್ಪಿ ಏನಾದರೂ ಸಾಕ್ಷರ ಆಂದೋಲನವೂ ಕೂಡ ಆಗಲಿಲ್ಲ ಅಂದರೆ ಈ ಆ ಕತ್ತಲಲ್ಲಿರತಕ್ಕಂಥ ಈ ವಂಚಿತ ಸಮುದಾಯ ಇನ್ನಷ್ಟು ಕಗ್ಗತ್ತಲಿಗೆ ಹೋಗ್ತಾ ಇತ್ತು ಅನ್ನುವಂಥದ್ದು ನನ್ನ ಆತ. ಆ ಸಮುದಾಯ ಅಷ್ಟೇ ಅಲ್ಲ, ನಮ್ಮ ಸಮಾಜದ ಪ್ರಗತಿ ಇಷ್ಟು ಮಟ್ಟಕ್ಕೆ ಆಗ್ತಿರಲಿಲ್ಲ ಅಂತ ನನಗೊಂದು. ಈಗ ಬ್ರಿಟಿಷ್ನರು ಬಂದಮೇಲೆ ಅವರು ನಮ್ಮ ಸಂಪತ್ತು ದೋಚ್ಕೊಂಡು ಹೋಗೋದು ಬೇರೆ, ಆದರೆ ಎಲ್ಲರಿಗೂ ಶಿಕ್ಷಣ ಪಡಿಬೇಕು ಮತ್ತು ಇಂಗ್ಲೀಷು ಟೆಕ್ನಾಲಜಿ ಈ ಥರದ ಎಕ್ಸ್ಪೋಷರ್ ಬಂತು ಅನ್ನೋದು ಹೇಗೆ ಹೇಳ್ತೀವೋ, ಸಾಕ್ಷರತೆ ಬರದೇ ಇದ್ದರೆ ಈ ಪ್ರಮಾಣಕ್ಕೆ ಈ ಬ್ಯೂರೋಕ್ರಸಿನೂ ಜನಗಳಿಗೆ ಹತ್ತಿರ ಆಗ್ತಿರಲಿಲ್ಲ. ಈಗ
ಆಗ ಯಾರೋ ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದಾನೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆದ್ರೂ ನಾವು ಹೋದ್ರೆ ಅವರು ಗುರುತಿಸ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಸೊ ಈ ಥರದ ಒಂದು ಬದಲಾವಣೆಯ ಇದು ಇವತ್ತೇನಿದೆ ಆ ಮಟ್ಟಕ್ಕೆ ಆಗ್ತಿರಲಿಲ್ಲ ಅಂತ. ಅದು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಸಾಕ್ಷರತೆ ಪ್ರಮಾಣ ಇರ್ಬೋದು, ಪಂಚಾಯತ್ ಮೆಂಬರ್ಸ್ ಆಗಿ ಮಹಿಳೆಯರು ಎಲೆಕ್ಟ್ ಆಗೋದಿರ್ಬೋದು, ಅಥವಾ ರಿಸರ್ವ್ ಕ್ಯಾಟಗರಿನಲ್ಲಿ ಬಂದವರು ಕೂಡ ತಮ್ಮ ಹಕ್ಕು ಚಲಾಯಿಸೋದು ಮಾಡುವಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ಕೂಡ ನಮ್ಮ ಲಿಟ್ರಸಿ ಕ್ಯಾಂಪೇನ್ನ ಒಂದು ಪ್ರಭಾವ ಖಂಡಿತ ಇದೆ. ಅದಾಗದೇ ಇದ್ದರೆ ಇಷ್ಟರ ಮಟ್ಟಿಗೆ ಬದಲಾವಣೆಗಳು ಆಗ್ತಿರಲಿಲ್ಲ. ಮತ್ತು ಈ ನಮ್ಮ ಡೆನ್ಸಿಲ್ ಸಲ್ಡಾನ ಅಂತ ಅಂದ್ಬಿಟ್ಟು ಮುಂಬೈನಲ್ಲಿದ್ದಾರೆ, ಅವರೊಂದು ಸ್ಟಡಿ ಮಾಡಿದ್ದಾರೆ. ಈ 90 to 2000 ಈ ಸಾಕ್ಷರತಾ ಆಂದೋಲನದಿಂದ ಸ್ವತಂತ್ರದ ನಂತರ ಎಷ್ಟು ಆಗಿತ್ತು ಅಷ್ಟು ಈ 10 ವರ್ಷದಲ್ಲಿ ಆಗಿದೆ, 10% ಇನ್ಕ್ರಿಮೆಂಟ್ ಆಗಿದೆ ಸಾಕ್ಷರತಾ ರೇಟ್ನಲ್ಲಿ ಅಂತ ಅವರ ವರದಿಯಲ್ಲಿ ಕೂಡ ಬಂದಿದೆ. ಸೊ ಹಾಗಾಗಿ ಸಾಕ್ಷರತಾ ಆಂದೋಲನದ ಪ್ರಭಾವ ಇದೆ, ಮತ್ತು ಅದಾಗದೇ ಇದ್ದರೆ ಇಷ್ಟರ ಮಟ್ಟದ ಬದಲಾವಣೆಯನ್ನು ನಾವು ನೋಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ. ಇಷ್ಟಾಗಿ ಶಿಕ್ಷಣ ಸಾರ್ವತ್ರೀಕರಣ ಆಗಿದೆ, ಮೂಲಭೂತ ಹಕ್ಕಾಗಿದೆ, ಅದರ ಸದ್ಬಳಕೆಗಾಗಿ ಬೇರೆ ಬೇರೆ ರೀತಿಯಾದಂಥ ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಬಿಸಿ ಊಟ ಇರ್ಬೋದು ಅಥವಾ ಬೈಸಿಕಲ್ ವಿತರಣೆ, ಯೂನಿಫಾರ್ಮ್ಸು, ಪುಸ್ತಕಗಳು, ಹಾಲು, ಎಸ್ ಕ್ಷೀರಭಾಗ್ಯ ಎಲ್ಲ ಇದೆ, ಶೂ ಭಾಗ್ಯ ಇದೆ, ಇಷ್ಟೆಲ್ಲ ಆಗಿದ್ರು ಈಗಲೂ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನು ನೀವು ನೋಡ್ತೀರಿ, ಅರ್ಧಂಬರ್ಧ ಹೋಗಿ ಶಾಲೆಗೆ ಅಂದರೆ ಪ್ರಾಥಮಿಕ ಪ್ರೌಢ ಹಂತಕ್ಕೆ ಮುಗಿಸ್ಬಿಟ್ಟು ವಾಪಸ್ ಬರುವಂಥ ಮಕ್ಕಳು ನೋಡ್ತೀವಿ, ಉನ್ನತ ಶಿಕ್ಷಣಕ್ಕೆ ಹೋಗೋದೇ ಇಲ್ಲ ಅನ್ನುವಂಥದ್ದು. ಆಮೇಲೆ ಶಾಲೆಯಲ್ಲಿ ಸರಿಯಾದ ಏನು ಮಾನ್ಯತೆ ಸಿಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತೇವೆ, ಮಹಿಳೆಯರಿಗೆ ಇನ್ನೂ ಶಿಕ್ಷಣದಿಂದ ವಂಚಿತರಾಗುವಂಥದ್ದು. ಸರ್, ಈ ಆತಂಕ ಇಲ್ಲಿ ಶಾಲೆ ಒಳಗಡೆ ಪರಿಸ್ಥಿತಿ ಈಗ ಪರವಾಗಿಲ್ಲ ಅಂತ, ತಾರತಮ್ಯಗಳು ಇದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಯಾಕೆಂದರೆ ನಾನು ನೇರವಾಗಿ ಶಾಲೆ ಜೊತೆನೆ ಸಂಪರ್ಕ ಇಟ್ಕೊಂಡಿರೋದ್ರಿಂದ ನಾನು ಹೇಳ್ತಿದ್ದೀನಿ. ಓಕೆ. ಆದರೆ ಗೈರು ಹಾಜರಾಗೋ ಮಕ್ಕಳು, ದಾಖಲಾಗದೆ ಇರೋ ಪ್ರಮಾಣ ಸ್ವಲ್ಪ ಇದೆ. ಅದು ಇದೇನಾಗುತ್ತೆ, ಇದೆಲ್ಲ ಚಾಲೆಂಜಿಂಗ್ ಗ್ರೂಪ್ ಇದು. ಈಗ ನಾವು 10-70% ಸುಲಭವಾಗಿ ಹೋಗ್ಬಿಡ್ಬೋದು, ಆಮೇಲೆ ಇದೆಯದೇ ಇಲ್ಲ, ಇದು ಕ್ರಿಟಿಕಲ್. ಇದು ಇವ್ರನ್ನ ಕನ್ವರ್ಟ್ ಮಾಡಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಚಾಲೆಂಜಸ್ ಜಾಸ್ತಿ. ಈಗ ಕೆಲವು ಕುಟುಂಬದ ಒಳಗಡೆನೆ ಸಮಸ್ಯೆಗಳು, ಗಂಡ ಹೆಂಡತಿ ಅವರೇನ ಜಗಳ ಮಾಡ್ಕೊಂಡ್ರು ಹೆಂಡತಿ ಮಕ್ಕಳು ಕರ್ಕೊಂಡು ಅವ್ರು ಹೊರಟೋಗ್ಬಿಡ್ತಾಳೆ, ಅಥವಾ ಅವನು ಕರ್ಕೊಂಡು ಅಲ್ಲಿ ಹೋಗ್ತಾನೆ, ಈ ಆ ಥರದ ಸಮಸ್ಯೆಗಳು. ಇನ್ನೊಂದು ಆರ್ಥಿಕವಾದ ಸಮಸ್ಯೆಗಳು. ಆರ್ಥಿಕ ಅಂದರೆ ಈಗ ಶಾಲೆ ಫ್ರೀ ಇದೆ, ಆದರೆ ಅವನ ಜೀವನ ಸಾಗಿಸೋದಕ್ಕೆ ಒಂದೊಂದ್ಸರಿ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗೋದು, ಈ ಥರದ್ದಿದೆ. ಮತ್ತು ಮೂರನೇದು, ಅವನಿಗೆ ಅಷ್ಟು ಮಟ್ಟಿಗೆ ಅರಿವಿರೋ ಪೇರೆಂಟ್ಸ್ ಇನ್ನೂ ಕೆಲವರು ಉಳ್ಕೊಂಡಿದ್ದಾರೆ, ಅರಿವಿಲ್ಲದ ಪೇರೆಂಟ್ಸ್ ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಕಳಿಸೋದಕ್ಕೆ. ಆದರೆ ನಂಬರ್ ಕಡಿಮೆ ಇದೆ. ಆದರೆ ನಮಗೆ ಇವತ್ತು ಈಗ ಸರ್ಕಾರವಾಗಿ 100% ನಾವು ಲಿಟ್ರಸಿ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇರುವಾಗ ಇವ್ರನ್ನೇ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಪ್ರಯತ್ನಗಳು ಮಾಡ್ತಿರ್ತಾರೆ. ಈಗ ಹಾಜರಾತಿಗೂ ಒಂದು ಇದಿದೆ ಇನ್ಸೆಂಟಿವ್, ಹೆಣ್ಮಕ್ಳ ಹಾಜರಾತಿಗೆ ಒಂದು ಇನ್ಸೆಂಟಿವ್ ಇದೆ, ಅದೆಲ್ಲ ಇದೆ. ಆದ್ರೂ ಆಮೇಲೆ ಕೆಲವು ಮಕ್ಕಳು ಈ ಸ್ವಲ್ಪ ಪ್ರಮಾಣದ ಬುದ್ಧಿಮಾಂದ್ಯತೆ, ಸಣ್ಣದ ಎರರ್ಸು ಅಂತವೆಲ್ಲ ಇರ್ತವೆ, ಅವರು ಕಲಿಕೆಗೆ ಹೆಚ್ಚು ಇದು ಮಾಡೋಕ್ಕಾಗಲ್ಲ, ಸ್ಪಂದಿಸಲ್ಲ. ಈ ಸರ್ಕಾರದಲ್ಲಿ ಏನಿದೆ ಅಂದರೆ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನೂ ಸೇರಿಸ್ಕೊಂಡು ನೀವು ಮಾಡಬೇಕು ಅಂತ ಇದೆ. ನೀವು ಖಾಸಗಿಗೆ ಹೋದರೆ ಅವ್ರು ಸೇರಿಸ್ಕೊಳೋದೇ ಇಲ್ಲ. ಹೌದು, ಖಾಸಗಿನಲ್ಲಿ ನಮ್ಮ ಫ್ರೆಂಡ್ ಸ್ಕೂಲ್ಗೆ ಹೋಗಿ ನಾನು ಕುಳಿತಿದ್ದೆ, ಯಾರೋ ಬಂದರು, ಸರ್ ನಮ್ಮ ಹುಡುಗನ ಸೇರಿಸ್ಕೊಳ್ಳಿ, LKG UKG ಎಲ್ಲೂ ಹೋದ್ದ, ಇಲ್ಲ ಸರ್ 1ನೇ ತರಗತಿ, ಇಲ್ಲ ಸೀಟ್ ಇಲ್ಲ ನೋನ್. ಆದರೆ ಸರ್ಕಾರದಲ್ಲಿ ಹಂಗೆ ಹೇಳಕ್ಕೆ ಬರಲ್ಲ, ಅವ್ನು 4ನೇ ತರಗತಿಗೆ ಬಂದರೂ ಸೇರಿಸ್ಕೊಳ್ಬೇಕು, 5ಕ್ಕೆ ಬಂದರೂ ಸೇರಿಸ್ಕೊಳ್ಬೇಕು, 1ಕ್ಕೆ ಬಂದರೆ ಸೇರಿಸ್ಕೊಳ್ಬೇಕು, ಅವ್ನು ಏನು ಓದ್ದೆ ಇದ್ರು ಅದು ಇಮೆಟೀರಿಯಲ್ಲು. ಅಂಥ ಸಂದರ್ಭದಲ್ಲಿ ಈ ಒಂದು ಈ ಗ್ರೂಪ್ ಇದೆಯಲ್ಲ 10% ಅದು ಅವ್ರ ಕುಟುಂಬದ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಇದು, ಅರಿವಿನ ಕೊರತೆ, ಇದರಿಂದ ಸ್ವಲ್ಪ ಸಮಸ್ಯೆಗಳು ಇದೆ. ಅದು ಬಹುಶಃ ಕಾಲಾನುಕ್ರಮೇಣ ಸರಿ ಆಗೋ ಸಾಧ್ಯತೆಗಳಿದೆ, ಬಟ್ ಸ್ವಲ್ಪ ಇದೆ. ಇದರ ಸುಧಾರಣೆಗಾಗಿ ನಾವು ಶಿಕ್ಷಣ ಹಕ್ಕು ಅನ್ನೋ ಕಾಯ್ದೆ ಬಹಳ ದೊಡ್ಡ ಪ್ರಮಾಣ ಹಕ್ಕು ಕಾಯ್ದೆ, ಅದು ಕಾಯ್ದೆ ಎಲ್ಲ ಕರೆಕ್ಟು, ಆದರೆ ನಮ್ಮ ಸರ್ಕಾರ ಏನು ಮಾಡಿದ್ದಾರೆ ಇಲ್ಲಿ ಅಂದರೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿರೋ ಎಲ್ಲ ಅಂಶಗಳನ್ನ ಗಮನಿಸ್ಲಿಲ್ಲ, ಬಿಟ್ಬಿಟ್ರು. ಒಂದೇ ಒಂದು 25% ಬಡ ಮಕ್ಕಳನ್ನ ಸರ್ಕಾರವೇ ಅವರ ಶುಲ್ಕವನ್ನು ಪಾವತಿ ಮಾಡಿ ಖಾಸಗಿ ಶಾಲೆಗೆ ಸೇರೋದೇನು, ಅದನ್ನು ಪ್ರಧಾನವಾಗಿ ತಗೊಂಬಿಟ್ಟು ತಗೊಂಡಿದ್ರಿಂದ ಏನಾಯ್ತು ಅಂದರೆ ನಮ್ಮ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳು ಅಲ್ಲಿಗೆ ಹೋಗಿ ಸೇರ್ಕೊಂಡು ಶುರು ಆದರು, ಹಂಗಾಗಿ ಇಲ್ಲಿಗೆ ಮಕ್ಕಳು ಕಡಿಮೆ ಆದರು.
ಸರ್ಕಾರದ್ದು ವರ್ಷಕ್ಕೆ 400 ಕೋಟಿ ರೂಪಾಯಿಗಳನ್ನ ಖಾಸಗಿ ಶಾಲೆಗೆ ಕೊಡ್ತಿದ್ದಾರೆ. ಅದರಲ್ಲಿ ತುಂಬಾ ದೊಡ್ಡ ಶಾಲೆಗಳು ನಮ್ ಬೇಡ ಅಂತಾರೆ, ಈ ಮಕ್ಕಳೇ ಬೇಡ ಅಂತಾರೆ. ಆದ್ರೆ ಚಿಕ್ಕ ಶಾಲೆಗಳಿಗೆ ಇದೊಂದು ರೆವಿನ್ಯೂ ಆಗ್ಬಿಡ್ತು ಸ್ಕೂಲ್ ನಡ್ಸಕ್ಕೆ, ಅದೊಂದು ಇದು. ಮತ್ತೆ ಜನಗಳಿಗೂ ಬಿಡು, ನನ್ನ ಮಗ ಉಚಿತವಾಗಿ ಖಾಸಗಿಲಿ ಓದ್ತಿದ್ದಾನೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಪೇರೆಂಟ್ಸು ಬಹಳ ಕಡಿಮೆ. ಖಾಸಗಿಲಿ ಓದ್ತಾ ಇದ್ದಾನೆ ಅಂತ ಹೇಳ್ಕೊಳ್ಳದೆ ನನಗೆ ಕೇಳಿದ್ದಾರೆ ನಮ್ಮ ರಿಲೇಟಿವ್ ಒಬ್ರು, ಆದಿ ಎಲ್ಲಿ ಓದ್ತಿದ್ದಾನೆ? ಇಲ್ಲ ಗೌರ್ಮೆಂಟ್ ಅಲ್ಲೇ ಸೇರಿಸಿದ್ರಿ, ಗೌರ್ಮೆಂಟ್ ಸ್ಕೂಲ ಅಲ್ಲೇ ಸೇರಿಸಿದ್ರಿ ಅಂದ್ರು. ನಾನು ಹೇಳಿದೆ ರೀ, ನಾನು ಟೆರರಿಸ್ಟ್ ಕ್ಯಾಂಪಿಗೆ ಸೇರಿಸಿದೀವ ಅಥವಾ ಇನ್ನೆಲ್ಲಾರು ಸೇರಿಸಿದ್ದು, ಶಾಲೆ ಅದು ಸರ್ಕಾರವೇ ಗುರುತಿರೋ ಶಾಲೆ, ಟ್ರೈನ್ ಟೀಚರ್ಸ್ ಇದ್ದಾರೆ, ಯಾಕೆ ಸೇರಿಸ್ಬಾರ್ದು? ನಾನು ಫಸ್ಟ್ ಯಾಕೆ ಸೇರಿಸ್ಬಾರ್ದು ಅಂದೆ, ಅವ್ರು ಉತ್ತರ ಕೊಡಲಿಲ್ಲ. ಆಯಿತಾ, ಈ ಥರದ್ದು ಇದೆ. ಹಾಗಾಗಿ ಅದು ಒಂದು ಇಲ್ಯೂಷನ್ನು ಜನಗಳಿಗೆ. ಸೊ ರೈಟ್ ಟು ಎಜುಕೇಷನ್ನಲ್ಲಿ ತುಂಬ ಇದೆ, ಕನಿಷ್ಠ 30 ಮಕ್ಕಳಿಗೆ ಒಬ್ಬ ಶಿಕ್ಷಕ ಇರಬೇಕು ಕನಿಷ್ಠ. ನಮ್ಮ ರಾಜ್ಯ ಸರ್ಕಾರದವ್ರು ಏನು ಮಾಡಿಬಿಟ್ರು, ಅದನ್ನೇ ಇಟ್ಕೊಂಡ್ಬಿಟ್ಟು 30 ಮಕ್ಕಳಿಗೆ ಒಬ್ಬ ಶಿಕ್ಷಕ, 5 ತರಗತಿ ಇದ್ರು ಒಬ್ಬನೇ ಮಾಡು, 3 ತರಗತಿ ಅದು ಹೆಂಗಾಗುತ್ತೆ? ಹೌದು, ಅದೇ ಥರ 60 ಮಕ್ಕಳಿದ್ದು 1 ರಿಂದ 7 ತರಗತಿ ಇದ್ರೆ 7 ಜನ ಮೇಸ್ ಇರಲೇಬೇಕಲ್ಲಿ. ಹೌದು, ಇವರು 3 ಜನನೇ ನಡೆಸಿ ಅಂತ, 70 ಮಕ್ಕಳ 3 ಜನ ಸಾಕು. ಈ ಒಂದು ಧೋರಣೆಯಿಂದ ನಮ್ಮ ಸರ್ಕಾರಿ ಶಾಲೆಗಳು ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಈಗ 120 ಮಕ್ಕಳಿದ್ರೆ 4 ಜನ ಟೀಚರ್ಸು 5 ತರಗತಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಒಬ್ಬರು ರಜಾ ಹಾಕ್ತಾರೆ, ಕಾಯಿಲೆ ಬರುತ್ತೆ, ಟ್ರೈನಿಂಗ್ ಹೋಗ್ತಾರೆ. ಅದೇ ಪ್ರೈವೇಟು ಒಂದು 20-30 ಮಕ್ಕಳಿಗೆ ಒಬ್ಬ ಒಂದು ಕ್ಲಾಸ್ ರೂಮ್ ಒಬ್ಬ ಟೀಚರ್ ಇಟ್ಕೊಂಡಿರ್ತಾರೆ, ಸ್ಪೇರ್ ಟೀಚರ್ ಇರ್ತಾರೆ, ಯಾವತ್ತು ಯಾವ ಕ್ಲಾಸು ಖಾಲಿ ಇರಲ್ಲ. ನಮ್ಮಲ್ಲಿ ಟೀಚರ್ ಟ್ರೈನಿಂಗ್ ಹೋದರೆ ಕ್ಲಬ್ ಮಾಡಿಬಿಡ್ತಾರೆ ಅವರು, ಆಗ ಅವತ್ತು ಕಲಿಕೆ ಅಷ್ಟು ಸುಗಮ ಆಗೋದಿಲ್ಲ. ಹಾಗಾಗಿ ಸರ್ಕಾರದ ಧೋರಣೆಯನ್ನು ನಾವು ಪ್ರಶ್ನೆ ಮಾಡ್ತಿದ್ದೀವಿ. 20ಕ್ಕೆ ಒಬ್ಬ ಮಕ್ಕಳು ಅಂತ ಎಲ್ ಪಿ ಎಸ್ನಲ್ಲಿ 1ರಿಂದ 5ನೇ ತರಗತಿಗೆ ತರಗತಿಗೆ ಒಬ್ಬ ಶಿಕ್ಷಕರು ಕೊಡಿ, 25 ಮಕ್ಕಳಿಂದ ಮೇಲಿದ್ಬಿಟ್ರೆ ತರಗತಿ ಒಬ್ಬನ ಕೊಡಿ. ಈಗ 12 ಮಕ್ಕಳು ಮೇಲಿದ್ರೆ ಕಲ್ಸಕ್ಕೆ ಕಷ್ಟ ಆಗುತ್ತೆ ಒಬ್ಬರಿಗೆ, ಚಿಕ್ಕ ಮಕ್ಕಳಿಗೆ. ಮತ್ತು ನಮ್ಮ ಸರ್ಕಾರಿ ಶಾಲೆ ಬರೋರೆಲ್ಲ ಈ ಸ್ವಲ್ಪ ಬಡವನ ಮಕ್ಕಳು, ಅಲ್ಲೇ ಉಚ್ಚ ಮಾಡ್ಕೊಂಬಿಟ್ಟಿರ್ತಾವ ಮಕ್ಕಳು ಅಥವಾ ಏನೋ ತೊಂದರೆ ಇರುತ್ತೆ, ಅದನ್ನೆಲ್ಲ ಶಿಕ್ಷಕರು ನಿಭಾಯಿಸ್ಬೇಕು ಅಂತಂದರೆ ಹೆಚ್ಚು ಜನ ಶಿಕ್ಷಕರು ಬೇಕು. ಅದ್ರ ಕಡೆ ಸರ್ಕಾರದವ್ರ ಮೇಲೆ ಒತ್ತಾಯ ಆಗ್ತಿದ್ದೀವಿ. ಓಕೆ, ಬಟ್ ಶಿಕ್ಷಣ ಹಕ್ಕು ಕಾಯಿದೆ ವಿಷಯದಲ್ಲಿ ಒಂದೇ ಒಂದು ಇಟ್ಕೊಂಡು ಉಳಿದವೆಲ್ಲ ಒಳ್ಳೆ ಟಾಯ್ಲೆಟ್ ಅದೇ, ಅದು ನಿಜವಾಗ್ಲೂ ಹೌದು. ಮೂಲ ಸೌಕರ್ಯದಂತೂ ಬಹಳ ಸಮಸ್ಯೆ ಇದೆ ನಮ್ಮಲ್ಲಿ. ಮೊನ್ನೆ ಒಂದು ಕಾಂಪೌಂಡ್ ಬಿದ್ದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಹುಡುಗ ಸತ್ತೋಗಿದ್ದಾನೆ. ಮೂಲ ಸೌಕರ್ಯಗಳ ಕೊರತೆಯನ್ನು ಹಾಗೆ ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರದ ಧೋರಣೆಯೂ ಕೂಡ ನಮ್ಮ ಸಾಕ್ಷರತಾ ಪ್ರಮಾಣ ಅಥವಾ ಶಿಕ್ಷಣ ಪ್ರಮಾಣ ಕುಂಠಿತ ಆಗೋದಕ್ಕೆ ಕಾರಣ ಆಗಿರಬಹುದು. ಈಗ ಸರ್ವಶಿಕ್ಷಣ ಅಭಿಯಾನ ಇದ್ದಾಗ ಬಿಲ್ಡಿಂಗ್ ದುಡ್ಡು ಅಲ್ಲಿಂದ ಬರೋದು ಕೊಡ್ತಿದ್ರು, ಅವ್ರದ್ದು ಪ್ರಾಜೆಕ್ಟ್ ಡೆಲ್ಲಿಂದ ದುಡ್ಡು ಬರೋದು ನಿಂತ ಮೇಲೆ 3 ವರ್ಷಗಳಿಂದ ಈ ಶಾಲಾ ನಿರ್ವಹಣೆ ಮೇಂಟೈನ್ ಎಷ್ಟು ವರ್ಷಕ್ಕೆ ಒಂದು 5,000 ರೂಪಾಯಿ ಕೊಡ್ತಾರೆ ಎಲ್ ಪಿ ಎಸ್ಗೆ, ಎಚ್ ಪಿ ಎಸ್ಗೆ 10,000 ಕೊಡ್ತಾರೆ. ಅದು ಏನಕ್ಕೂ ಸಾಕಾಗಲ್ಲ, ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೆ ಸಾಕಾಗೋದಿಲ್ಲ. ಹಂಗಾಗಿ ಶಾಲೆ ಅಂದವಾಗಿ ಕಾಣಬೇಕು, ಬಣ್ಣ ಹೊಡಿಬೇಕು 4 ವರ್ಷಕ್ಕೊಂದ್ಸರಿ, ಪ್ಲಾಸ್ಟ್ರಿಂಗ್ ಮಾಡಿಸ್ಬೇಕು, ಅದು ಹಳೆದಾದರೆ ಡಮಾಲಿಷ್ ಮಾಡಿ ಕಟ್ಟಬೇಕು. ಕಳೆದ ವರ್ಷ ಯಮಕನ ಮರಡಿ ಅಂತ ಸತೀಶ್ ಜಾರಕಿಹೊಳಿ ಅವ್ರ ಕ್ಷೇತ್ರದಲ್ಲಿ 2 ಮಕ್ಕಳು ಸತ್ತಾಗ ಇಡೀ ರಾಜ್ಯದಲ್ಲಿ ಹಿಂದೂನವರು ಒಂದು ಸರ್ವೆ ಮಾಡಿದರು, ಆದರೆ 40% ಬಿಲ್ಡಿಂಗ್ಗಳು ಸೇಫ್ಟಿ ಅಲ್ಲ ಅಂತ ಒಂದು ವರದಿನೇ ಕೊಟ್ಬಿಟ್ರು. ನಮ್ಮ ಬೆಳಗಾವಿನಲ್ಲಿ ನಮ್ಮ ಕನ್ನಡ ಅಶೋಕ್ ಚಂದರಿಗಿ ಅಂತ ನಮ್ಮ ಸ್ನೇಹಿತರಿದ್ದಾರೆ, ಕನ್ನಡ ಹೋರಾಟಗಾರರು, ಅವರು ಒಂದು ಹಳೆ ಬಿಲ್ಡಿಂಗ್ನ ಅವರೇ ಹೋಗಿ ಬೀಳಿಸ್ಬಿಟ್ರು, ಯಾಕೆಂದರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಈಗೇನು ಮುಖ್ಯಮಂತ್ರಿಗಳು ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಜನರಲ್ಲಾಗಲ್ಲ, ಥ್ರೂ SDMCಯಿಂದ ಅವ್ರ ಶಾಲೆ ಯಾವ ಸ್ಥಿತಿಯಲ್ಲಿದೆ, ಏನು ಮಾಡಬೇಕು, ಎಸ್ಟಿಮೇಟ್ ತರಿಸ್ಕೊಂಡು ಅದನ್ನು ಮಾನಿಟ್ರಿಂಗ್ ಮಾಡಬೇಕು. ಎಸ್ ಸರ್, ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಬಹಳಷ್ಟಿದ್ದಾವೆ. ಇದ್ರ ಮಧ್ಯೆ ಕೂಡ 90ರ ದಶಕದಿಂದ ಅಂದರೆ ವಿದ್ಯಾರ್ಥಿ ದೆಸೆಯಿಂದನೇ ನೀವು ಈ ಥರದ ಮನೋಭೂಮಿಕೆಯನ್ನು ಸೃಷ್ಟಿ ಮಾಡಿಕೊಂಡಂಥವ್ರು, ಇವತ್ತಿಗೂ ಕೂಡ ಅದನ್ನು ಬಿಟ್ಟುಕೊಟ್ಟಿಲ್ಲ. ಸರ್, ಹೇಗೆ ಒಟ್ಟು ಇದರ ಅನುಭವ ನಿಮ್ಮನ್ನು ನೀವು ರೂಪಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿರ್ಬೋದು, ಹಾಗೆಯೇ ಸಮಾಜಕ್ಕೂ ಕೂಡ ಅದರಿಂದ ಸದ್ಬಳಕೆ ಆಗಿರ್ಬೋದು, ನಡೆದು ಬಂದ ಹಾದಿ ಬಗ್ಗೆ ಒಂದು ಸ್ವಲ್ಪ ಮೆಲುಕು ಹಾಕೋದೇ ಆದರೆ. ನಾನು PUC ಲಿದ್ದಾಗಲೇ ನಮಗೆ ಯಾವ ಸಂಘಟನೆ ಸಂಪರ್ಕ ಇರಲಿಲ್ಲ, ಆದರೆ ಯಾವುದಾದ್ರು ಸ್ಟ್ರೈಕ್ ಇದ್ದರೆ ಕಾಲೇಜಿಂದ ಒಟ್ಟ ಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲ ಟಾಕೀಸ್ ಕಡೆಗೆ ಹೋಗ್ಬಿಡೋರು. ನಮಗದೇನೋ ಮೆರವಣಿಗೆ ಜೊತೆಲೇ ಹೋಗ್ತಿದ್ದೆ ನಾನು. ಈಗ ನಮ್ಮ JSS ಕಾಲೇಜ್ ಬಿಟ್ಟಮೇಲೆ ನೆಕ್ಸ್ಟು ಬನ್ಮಯ ಕಾಲೇಜ್, ಫಸ್ಟ್ ಬನ್ಮಯ ಕಾಲೇಜ್ ಅವರು ಅವರೇ ಬಿಡಿಸ್ಕೊಳ್ಳೋಟ್ ಶಕ್ತಿ ಇತ್ತು, ಅವ್ರ ಕಾಲೇಜ್ ಲೆಟ್ ಆಫ್ ಮಾಡಿಸ್ಕೊಂಡು JSS ಕಾಲೇಜಿಗೆ ಬರೋರು. ಅಲ್ಲಿಂದ ಶಾರದಾ ವಿಲಾಸ ಇಲ್ಲೋ DC ಆಫೀಸ್ ತಕ್ಕೋರು, ನಾನು ಅಲ್ಲಿ ತನಕ ಹೋಗ್ತಿದ್ದೆ. ನನಗೆ ಗೊತ್ತೇ ಇಲ್ಲ ಅವ್ರು DC ಮನವಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಕೆಲವರು ಹೋಗೋರು ಬರೋರು ನಮ್ಗೆ ಅದು ಗೊತ್ತಿಲ್ಲ, ಆದರೆ ನಾನು ಜೊತೆಲೇ ಹೋಗ್ತಿದ್ದೆ.
ಆಮೇಲೆ ನಾನು ತುಮಕೂರಿನಲ್ಲಿ ಇಂಜಿನಿಯರಿಂಗ್ ಸೇರಿದ ಮೇಲೆ ನಮ್ಮ ಸ್ನೇಹಿತರೊಬ್ಬರು ಎಸ್ ಎಫ್ ಐ ಇದೆ ಬನ್ನಿ ಹೋಗೋಣ ಅಂದರು. ಆ ಫಸ್ಟ್ ಮೀಟಿಂಗ್ ಆದಮೇಲೆ ನಾನು ಕರ್ಕೊಂಡು ಹೋದವ್ರು ನೆಕ್ಸ್ಟ್ ಮೀಟಿಂಗಿಂದ ಬರಲಿಲ್ಲ. ನಾವು ನಮಗೆ ಸ್ವಲ್ಪ ಏನೋ ಈ ಥರ ಇಂಟ್ರೆಸ್ಟ್ ಇತ್ತು. ನಾನು ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ ಶ್ರವಣ ಬೆಳಗುಳದ ತನಕ ನಡ್ಕೊಂಡು ನಾಟಕ ನೋಡಿವಿ, 8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟು ನಾಟಕ ನೋಡ್ತಿದ್ದೆ. ಏನೋ ಇದು ಒಂದು ಸರಿ ನಮ್ಮ ರಸ್ತೆ ನಮ್ಮ ಊರು ರಸ್ತೆನಲ್ಲಿ ಒಂದು ಲಾರಿ ಕೆಟ್ಟು ನಿಂತಿದ್ದು, ನಾನು ಚಿಕ್ಕ ಹುಡುಗ. ಆಮೇಲೆ ನಾನು ನೋಡಿದೆ ಅವ್ನು ಒಬ್ಬನೇ ನನ್ನ ಲಾರಿ ಕೆಟ್ಟಿದೆ, ನಮ್ಮ ಅಕ್ಕನಿಗೆ ಹೇಳಿ ಆಮೇಲೆ ಕಾಫಿ ಮಾಡ್ಕೊಂಡೋಗಿ ಅವನಿಗೆ ಕೊಟ್ವಿ. ಏನೋ ಈ ಥರ ಆಸಕ್ತಿ ಸರ್. ನಾನು ಎಲ್ಲರೂ ಯಾರೋ ಹೋಗ್ತಿದ್ರೆ ನಾನು ಹೆಲ್ಮೆಟ್ ಇಲ್ಲದೆ ಇದ್ರೂ ನಡೆಯುತ್ತೆ, ನಾನು ಕುಂಡಿಸ್ಕೊಂಡು ಹೋಗ್ತೀನಿ ಎಲ್ಲಿಗೆ ಬೇಕಂತ ಅಂದ್ಬಿಟ್ಟು. ನಿನ್ನೆನೋ ಒಬ್ಬರು ಓಡ್ತಾ ಇದ್ರು ಅಲ್ಲಿ ರೈಲ್ವೆ ಸ್ಟೇಷನ್ ಈ ಕಡೆ ಜಸ್ಟ್ ಎಲ್ಲರಿ ಹತ್ರಿ ಹತ್ರಿ ಅಂತ ಹತ್ಕೊಂಡು ಹಿಂದ್ಗಡೆ ಬಿಟ್ಟೋದೆ. ಓಕೆ, ಇವು ಈ ಥರ ಏನೋ ನಮ್ಗೆ ಆಸಕ್ತಿ ಬಂತು. ಆಮೇಲೆ ಸ್ಟೂಡೆಂಟ್ ಮೂಮೆಂಟಿಗೆ ಬಂದೆ, ಅಲ್ಲಿ ಎಲ್ಲ ಸಮಸ್ಯೆಗಳನ್ನ ಎದುರಿಸಿದ ಮೇಲೆ ನಮಗೆ ಇವತ್ತು ಸಮಸ್ಯೆನಲ್ಲೇ ಕಂಫರ್ಟಬಲ್ ಆಗ್ಬಿಟ್ಟಿದೆ. ಸವಾಲುಗಳಿದ್ರೆ ಯಾವುದೋ ಸಿನಿಮಾದಲ್ಲಿ ಇವನು ಶಬ್ದದಲ್ಲಿ ಕಾಲ ಕಳೆದ್ಬಿಟ್ಟು ಅವನಿಗೆ ಸೈಲೆಂಟ್ ಜಾಕ್ ಅವ್ರ ನಿದ್ದೆನೇ ಬರಲ್ಲ ಕಮಲಾಸನ್ಗೆ ಪುಷ್ಪಕಮಲದಲ್ಲಿ ಆ ಥರ. ಮತ್ತು ನಾವು ಸಿದ್ಧಗಂಗಾ ಮಠದಲ್ಲಿ ಓದಿದ್ದು ಆ ಕಾಲಕ್ಕೆ ಅಲ್ಲಿ ಸ್ವಲ್ಪ ಟಫ್ ಡೇಸು ಇದೆಲ್ಲ, ಅಲ್ಲಿ ನಾವು ಬೆಳೆದು ಬಂದಿದ್ರಿಂದ ಹಿಂಗೆ ಬಂದಿದ್ದಾಯಿತು. ಓಕೆ, ಏನಂದರೆ ನಮಗೆ ಒಂದೇ ರಿಸೋರ್ಸು ಕಾಂಟ್ಯಾಕ್ಟ್ಸು. ನಾವು ಎಲ್ಲರೂ ಹೋದರೆ ಒಬ್ಬರು ಸಿಗ್ತಾರೆ, ಯಾವುದು ಆಫೀಸ್ಗೆ ಹೋಗಲಿ ಎಲ್ಲಿಗಾದ್ರೂ ಹೋಗಲಿ ಸಣ್ಣ ಪುಟ್ಟ ಕೆಲಸಗಳಾಗ್ತವೆ. ಸೊ ಅಷ್ಟರಲ್ಲೇ ನಾವು ತೃಪ್ತಿ ಪಟ್ಕೊಂಡು ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಂದಿಗೂ ಅದನ್ನು ಕ್ರಿಯಾಶೀಲವಾಗಿ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಒಂದು ನಿಜವಾದಂಥ ಏನು ವಿಶೇಷ ಅಂತೇಳಿ ವೈಶಿಷ್ಟ್ಯ ಅಂತೇಳಿ ಕರಲಿಕ್ಕೆ ತಪ್ಪಾಗಲಾರದು. ಕೊನೆಯದಾಗಿ ಸಾಕ್ಷರತಾ ದಿನಾಚರಣೆ ಸುಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ತಮ್ಮ ಸಂದೇಶ ಸರ್. ಸಂದೇಶ ಅಂದರೆ ನಾನು ಇವತ್ತು ನಮ್ಮ ಶಾಲೆಯಲ್ಲಿ ನಾನು ಎಲ್ಲರಿಗೂ ಹೇಳಿದೆ, ನಮ್ಮ ಪೇರೆಂಟ್ಸ್ಗೆ ಏನು ಹೇಳಿದೆ ಅಂದರೆ ನೋಡ್ರಮ್ಮ ಪೇರೆಂಟ್ಸ್ಗೆ ಬೇರೆ ಒಂದು ಲೈಬ್ರರಿನಲ್ಲಿ ನಿಮ್ಗೊಂದು ಭಾಗ ಮಾಡಿರ್ತೀವಿ, ಕತೆ ಕಾದಂಬರಿ ಇಟ್ಟಿರ್ತೀವಿ, ನೀವು ಬಿಡುವಾದಾಗ ಬಂದು ಓದಿ. ಟೀಚರ್ಸ್ಗೊಂದು ಮಾಡ್ತೀವಿ, ನೀವು ಟೀಚರ್ಸು ಸ್ವಲ್ಪ ಇದನ್ನು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದ್ರ ಮೂಲಕ ಮತ್ತು ಯಾರಾದರೂ ನಮ್ಮ ಪೇರೆಂಟ್ಸ್ಗೆ ನಿಮಗೆ ಓದೋದು ಬರೆಯೋದು ಬರಲ್ಲ ಅಂದರೆ ನೀವು ಬನ್ನಿ ಶಾಲೆ ಹತ್ರ, ನಮಗೊಂದು ವ್ಯವಸ್ಥೆ ಮಾಡಿ ನಿಮಗೆ ಕಳಿಸೋದಕ್ಕೆ ನಾವೊಂದು ಯೋಜನೆ ಮಾಡ್ತೀವಿ. ಒಬ್ಬ ಎಸ್ ಡಿ ಎಮ್ ಸಿ ಪ್ರೆಸಿಡೆಂಟ್ ಆಗಿ ನಮ್ಮ ಪೇರೆಂಟ್ಸ್ಗೆ ಓದಕ್ಕೆ ಬರೋಕ್ಕೆ ಬರೋದಿಲ್ಲ ಅನ್ನೋದು ಕೂಡ ಹಂಗಾಗಬಾರ್ದು ಅನ್ನೋದು ನನಗೊಂದು ಕಳಕಳಿ. ನಮ್ಮ ಶಿಕ್ಷಣ ಶಿಲ್ಪಿ ಪತ್ರಿಕೆಗೆ ಬೇರೆ ಜಿಲ್ಲೆಯಿಂದ ಒಂದು ಚೆಕ್ಗಳು ಬರುತ್ತೆ ಶಾಲೆಯಿಂದ ಸಬ್ಸ್ಕ್ರಿಪ್ಷನ್ನು, ಅದರಲ್ಲಿ ಹೆಬ್ಬೆಟ್ಟು ಓದ್ತಿರೋದು ಒಂದು ಎರಡು ಬಂದಿತ್ತು. ನಾನು ಆ ಬಿ ಒ ಅವ್ರಿಗೆ ಒಂದು ಕಾಗದ ಬರೆದೆ, ಇಂಥ ಕಡೆ ಈಗ ಬದಿ ಅಧ್ಯಕ್ಷನೇ ಹೆಬ್ಬೆಟ್ಟು ಓದ್ತಿದ್ದಾನೆ, ದಯಮಾಡಿ ನೀವು ಇಂಥದನ್ನ ಅಟೆಂಡ್ ಮಾಡಿ, ಯಾಕೆಂದರೆ ಶಾಲೆ ನಡೆಸೋದು ಎಷ್ಟು ಜವಾಬ್ದಾರಿಯೋ ಈ ಥರ ಸಾಕ್ಷರತೆ ಬೆಳೆಸೋದು ಕೂಡ. ಅದಕ್ಕೆ ನನಗೇನು ಅನಿಸಿದೆ ಅಂದರೆ ಈಗ ನಮಗೆ ಸಾಕ್ಷರತಾ ಇಲಾಖೆ ಇದೆ, ಅಡಲ್ಟ್ ಎಜುಕೇಷನ್ ಆಫೀಸರ್ಸ್ ಇದ್ದಾರೆ, ಲೋಕ ಶಿಕ್ಷಣ ನಿರ್ದೇಶನಾಲಯ ಇದೆ, ಇನ್ನು ನಾವು ಲಿಟ್ರಸಿ ಕ್ಯಾಂಪೇನ್ಗೆ ಹೆಚ್ಚು ಸಮಯ ಹಾಕೋದ್ರಿಂದ ಏನು ಅರ್ಥ ಇಲ್ಲ ಅಂತ ಅನಿಸಿದೆ. ಯಾಕೆಂದರೆ ನಾವೆಲ್ಲ ಫಾರ್ಮಲ್ ಸಿಸ್ಟಮ್ ಒಳಗೆ ಬರ್ತಾ ಇರೋದ್ರಿಂದ ಈ ಫಾರ್ಮಲ್ ಸಿಸ್ಟಮ್ನ ಡೆವಲಪ್ ಮಾಡೋಕ್ಕೆ ಸ್ಕೂಲ್ನ ಸೆಂಟ್ರ್ ಮಾಡಿಕೊಂಡು ಅಲ್ಲಿ ಜನಗಳಿಗೆ ಓದೋದು ಕಲಿಸೋದು, ಓದಿರೋರಿಗೆ ಇನ್ನೂ ಹೆಚ್ಚು ಅಭ್ಯಾಸ ಮಾಡೋದು, ಅಥವಾ ಸ್ಥಳೀಯವಾಗಿ ರಿಸೋರ್ಸ್ಫುಲ್ ಜನ ಇದ್ದರೆ ಅವ್ರನ್ನ ಶಾಲೆಗೆ ಬಳಸ್ಕೊಳ್ಳೋದು. ಈಗ ನಾನು ನಮ್ಮ ಶಾಲೆಗೆ ಅಲ್ಲಿ ಇರೋ ಎಂಜಿನಿಯರಿಂಗು ಸಾಫ್ಟ್ವೇರ್ ಹೋಗೋರ್ನೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ, ನೀವು ಯಾವ್ದಾದ್ರು ನಿಮ್ಮ ಶಿಫ್ಟ್ ಇದ್ದಾಗ ಒಂದು ಗಂಟೆ ಬಂದು ಕಂಪ್ಯೂಟರ್ ಹೇಳ್ಕೊಡಿ ನಮ್ಮ ಮಕ್ಕಳಿಗೆ ಅಂತ ಮೊನ್ನೆ ಒಬ್ಬನ ಕೇಳಿದೆ, ಅವ್ರು ಒಪ್ಕೊಂಡ್ರು. ಸೊ ಈ ಥರ ನಮ್ಮ ಶಿಕ್ಷಕರು, ನನ್ನ ಶಿಕ್ಷಕರು ನಮ್ಗೆ ಇದು 28 ಪ್ರಾಬ್ಲಮ್ ಅಂತಾರೆ, ಆದರೆ ನಮ್ಮ ರೈತರಿಗೆ ಹೋಲಿಸಿದರೆ, ನಮ್ಮ ಹೆಡ್ ಲೋಡರ್ಸ್ಗೆ ಹೋಲಿಸಿದರೆ, ಅಮಾಲಿ ಸಂಘದವರು, ಆಟೋ ಓಡಿಸೋರು ಅವ್ರಿಗೆಲ್ಲ ಹೋಲಿಸಿದ್ರೆ ಇವರು ಬೆಟರ್ ಆಫ್ ಪೊಸಿಷನ್ನಲ್ಲಿದ್ದೀರಿ. ಒಂದು ಗಂಟೆ ಸ್ಪೇರ್ ಮಾಡಿ ಆ ಕಮ್ಯುನಿಟಿ ಪರಿಚಯ ಇಟ್ಕೊಳ್ಳಿ, ಅವ್ರಿಗೆ ಸ್ವಲ್ಪ ಸಾಕ್ಷರತೆ ಇದನ್ನ ಜ್ಞಾನ ಕೊಡಿ, ಸಾಕ್ಷರತೆ ಗೊತ್ತಿದ್ದರೆ ಅವ್ರಿಗೆ ವೈಜ್ಞಾನಿಕ ಚಿಂತನೆ ಬಗ್ಗೆ ಹೇಳ್ಕೊಡಿ, ಅದು ಗೊತ್ತಿದ್ದರೆ ಓದುವುದನ್ನು ಒಂದು ಹವ್ಯಾಸವಾಗಿ ಬೆಳೆಸೋದಕ್ಕೆ ಹೇಳ್ಕೊಡಿ, ಅದು ಗೊತ್ತಾದರೆ ಟಿ ವಿನಲ್ಲಿ ಏನು ನೋಡಬೇಕು ಏನು ನೋಡಬಾರ್ದು ಅನ್ನೋದ್ರ ಬಗ್ಗೆ ಕಲಿಸಿ. ಸೊ ಇದ್ರ ಮೂಲಕ ಮತ್ತು ಮೋಸ ಹೋಗೋದ್ರ ವಿರುದ್ಧ ನಮ್ಮ ಜನಜಾಗೃತಿಯನ್ನು ಮಾಡಿಸಿ, ನಮ್ಮ ಎಷ್ಟು ಕಾಲ ಹಿಂಗೆ ನಾವು ಅಸ್ವಸ್ಥ ಸಮಾಜನೇ ಇಟ್ಕೊಂಡು ನಾವು ಇನ್ನೂ ಎಷ್ಟು ದಿವಸ ಪ್ರಯಾಣ ಮಾಡೋದು. ಹಾಗಾಗಿ ನಾವೆಲ್ಲರೂ ಸೇರಿ ಶಿಕ್ಷಣ, ಸಾಕ್ಷರತೆ, ವೈಜ್ಞಾನಿಕ ಚಿಂತನೆ, ಸಮಭಾವವನ್ನು ಎಲ್ಲರಲ್ಲಿ ಬೆಳೆಸೋವಂಥದ್ದು, ಅದರಲ್ಲಿ ಅವೈಜ್ಞಾನಿಕ ಅದರಲ್ಲೂ ಈ ಕಮ್ಯುನಲ್ ಎಲಿಮೆಂಟ್ಸ್ ಅಂತ ಈಗ ಏನು ಭಾಳ ಸುಲಭವಾಗಿ ಜನಗಳನ್ನ ಮುಸ್ಲಿಮ್ಮು ಒಂದು ರಿಸರ್ವೇಷನ್ನು ಇವೆರಡು ಹೇಳಿಬಿಟ್ಟು ಜನನನ್ನ ಮರಳು ಮಾಡಿಬಿಟ್ಟು ಅವ್ರನ್ನ ಅವ್ರ ಬಲೆಗೆ ಎಳ್ಕೊಳ್ತಿದ್ದಾರೆ. ಜನಗಳಿಗೆ ವೈಜ್ಞಾನಿಕ ಚಿಂತನೆ ಅಂದರೆ ಮನುಷ್ಯ ಒಂದೇ, ಎಲ್ಲರೂ ಒಂದೇ ಅಷ್ಟೇ. ಸೈನ್ಸ್ ಹೇಳೇನು ಹೇಳುತ್ತೆ, ಎಲ್ಲರ ದೇಹದ ಸ್ಟ್ರಕ್ಚರ್ ಒಂದೇ ಅಂತ ಹೇಳುತ್ತೆ, ಬ್ಲಡ್ಡು ಅಂದರೆ ಇದೇ ಅಂತ ಹೇಳುತ್ತೆ. ಸೊ ಆ ಥರ ಜನರನ್ನು ನಾವು ತಯಾರಿ ಮಾಡೋದ್ರಿಂದ
ಒಂದು ಹಾರ್ಮೋನಿಯಸ್ ಸೊಸೈಟಿ, ಪ್ರೋಗ್ರೆಸಿವ್ ಸೊಸೈಟಿ, ಈ ಎರಡನ್ನು ನಾವು ಮಾಡೋದಕ್ಕೆ ಸಾಧ್ಯ ಮಾಡಬೇಕು ನಾವೆಲ್ಲ. ಖಂಡಿತ ಆ ಜವಾಬ್ದಾರಿಗೆ ನಮ್ಮನ್ನೆಲ್ಲ ಎಚ್ಚರಿಸಿದ್ರಿ ಸರ್ ನಿಮ್ಮ ಮಾತುಗಳ ಮೂಲಕ. ಖಂಡಿತ ಆ ಬಗ್ಗೆಗಿನ ತುಡಿತ ಮಿಡಿತ ಎಲ್ಲರಲ್ಲೂ ಕೂಡ ಉಂಟಾಗಲಿ ಅಂತೇಳಿ ಹಾರೈಸ್ತಾ, ಅದಕ್ಕೆ ಸಾಕ್ಷರತಾ ದಿನಾಚರಣೆ ವೇದಿಕೆಯಾಗಲಿ ಅಂತೇಳಿ ಕೂಡ ನಾನು ಅಂದ್ಕೊಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಭೀಮವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.